ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಲ್ ಸಿ ಫೈನಲ್ ಪರೀಕ್ಷೆ ಕೂಡ ಅಧಾರಿತಾ ಇದ್ದೀರಾ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ಕೆಲವೊಂದು ಉತ್ತರಗಳು ಕೆಲವೊಂದು ಪ್ರಶ್ನೆಗೆ ಗೊತ್ತಿರುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಗೊತ್ತಿರಲ್ಲ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿದ್ರೂ ಕೂಡ ಮರೆತೋಗುತ್ತೆ ವಿದಿನ ಮಠದಲ್ಲಿ ಈ ರೀತಿ ಒಂದು ಟ್ರಿಕ್ಸ್ನ ಹೇಳ್ತೀನಿ ನೀವು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಮೇಯ್ನಾಗಿ ಅನಾಲಿಸಿಸ್ ಮಾಡಬೇಕು ಈಗ ಒಂದು ಪ್ರಶ್ನೆ ಅಂದರೆ ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆಗೆ ವಿದ್ಯಾರ್ಥಿಗಳಿಗೆ ನಿಖರವಾದ ಉತ್ತರ ಗೊತ್ತಿರಲಿಲ್ಲ ಕೆಲ ವಿದ್ಯಾರ್ಥಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಆನ್ಸರ್ ಬಂದಿರುತ್ತೆ ಆ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಪರ್ಸೆಂಟ್ ಆನ್ಸರನ್ನು ಮಾಡ್ತೀರಾ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅರ್ಧಂಬರ್ಧ ಗೊತ್ತಿರುತ್ತೆ ಅರ್ಧ ಬರ್ಧನೇ ಬರೆದು ಕೂಡ ಬರ್ತೀರಾ ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಸೊನ್ನೆ ಪರ್ಸೆಂಟ್ ಒಂದು ಚೂರು ಗೊತ್ತಿರಲ್ಲ ಅದ್ರ ಬಗ್ಗೆ ಇಳಿಸ್ಕೊಡ್ತೀವಿ Mortar, -50 -50 ಿ ಇಲ್ಲಿ ನಿಮಗೆ ಯಾವ ವಿದ್ಯಾರ್ಥಿಗಳಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬಂದಿದೆ ಅಂತ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕಾಗುತ್ತೆ ಅಂದರೆ ಫಿಫ್ಟಿ 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 ಪರ್ಸೆಂಟಲ್ಲಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನೀವು ನಿಮಗೆ ಗೊತ್ತಿರೋ ಅಂತ ಬರಲಿ ಇನ್ನು ಮಧ್ಯದಲ್ಲಿ ನಿಮಗೆ ಸಂ ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರನ್ನು ಬರೆದು ಕೊನೆಗೆ ಇನ್ನು ಉಳಿದ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಮಾಡಿ ಆಗ ನಿಮಗೆ ಫಸ್ಟ್ ಲಾಸ್ಟನ್ನು ನೋಡಿದ ತಕ್ಷಣ ಮೌಲ್ಯಮಾಪಕರಿಗೆ ಇಂಪ್ರೆಸ್ ಆಗ್ತಾರೆ ಪರ್ ಪರವಾಗಿಲ್ಲ ಬಂದಿದ್ದಾನೆ ಅಂತ ನಿಮಗೆ ಫುಲ್ ಅಂಕ ಸಿಗುವ ಸಾಧ್ಯತೆ ಹೆಚ್ಚಿದ್ದ ಆ ರೀತಿ ಮಾಡಬೇಕಾಗುತ್ತೆ ಯಾರಿಗೆ ಅರ್ಧ ಪರ್ಧ ಗೊತ್ತಿರುತ್ತೆ ಆ ವಿದ್ಯಾರ್ಥಿಗಳು ಫಸ್ಟು ಲಾಸ್ಟ್ಗು ನೀಟಾಗಿ ಆನ್ಸರ್ ಮಾಡಿ ಮಧ್ಯದಲ್ಲಿ ನಿಮಗೆ ಪ್ರಶ್ನೆ ಬಗ್ಗೆ ಸಂಬಂಧಪಟ್ಟ ಆನ್ಸರನ್ನು ಕೂಡ ಬರೀರಿ ಅದನ್ನು ಎರಡು ಮೂರು ಸಲ ಡಿಫ್ರೆಂಟಾಗಿ ರಿಪೀಟ್ ಮಾಡಿ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರು ಪರ್ಸೆಂಟ್ ಆನ್ಸರ್ ಗೊತ್ತಿರಲ್ಲ ಅಂಥ ವಿದ್ಯಾರ್ಥಿಗಳು ಏನು ಮಾಡೋಕ್ಕಾಗತ್ತೆ ಅಂದರೆ ನೀವು ವಿದ್ಯಾರ್ಥಿಗಳು ನೀವು ಪಠ್ಯವನ್ನು ಕೂಡ ಓದಿರ್ತೀರ ಕ್ವಶನ್ಗೆ ಸಂಬಂಧಪಟ್ಟ ಯಾವುದಾದರೂ ಉತ್ತರವನ್ನು ಕೂಡ ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ ಏನೇ ಎನಿ ಆನ್ಸರ್ ನಿಮ್ಮ ಕೊನೆ ಪಕ್ಷ ಸುಮ್ ಸುಮ್ಮನೆ ಖಾಲಿ ಬಿಡೋದಂತೂ ಮಾಡಲಿಕ್ಕೆ ಹೋಗ್ಬೇಡಿ ಏನಾದರೂ ಒಂದು ಬರೆದು ಬರಬೇಕಾಗುತ್ತೆ ಏನೂ ಗೊತ್ತಿಲ್ಲ ಅಂದರೆ ಕ್ವಶನ್ನೇ ಬರೆಯೋದಾಗಿರೋದು ಅಥವಾ ಕ್ವಶನ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಉತ್ತರಗಳನ್ನು ಬರೆಯೋ ನಿಮಗೆ ಯಾವ ಗೊತ್ತು ಆ ಪರ್ಟಿಕ್ಯುಲರ್ ಪಾಠ ಅಥವಾ ಪರ್ಟಿಕ್ಯುಲರ್ ಲೆಸನ್ನಲ್ಲಿ ಏನು ಗೊತ್ತಾಗ ಬರೆದು ಬಂದರೆ ನಿಮಗೆ ಖಂಡಿತ ಕೆಲವೊಂದು ಅಂಕಗಳು ಖಂಡಿತ ನಿಮಗೆ ಬಂದು ಬರ್ತವೆ ಇದನ್ನು ವಿದ್ಯಾರ್ಥಿಗಳು ಉಪಯೋಗ ಮಾಡ್ಕೋಬೇಕು